नमस्ते फ्रेंड्स, एल्लरिगू युगादि हब्बद हार्दिक शुभाशयगळु। हागाद्रे बन्नि, इवत्तु बेळे ओबट्टु तोगरि बेळे बळसि हेगे माडोदु अंत नोडोण। इदक्के नानु तोगरि बेळे तगोळ्ता इदीनि 2 कप्पु। अदन्न ಒಂಚೂರು ನೀರು ಹಾಕಿ ಸ್ವಲ್ಪ ಅರಶಿನ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ನಾನು ಕುಕ್ಕರಲ್ಲಿ ಒಂದು ಕುಕ್ ಕೂಗಿಸ್ಕೊತಾ ಇದ್ದೀನಿ। ಆನಂತರ ಬೆಲ್ಲನ ಕುಟ್ಟಿಟ್ಕೊಂಡೆ। ಆನಂತರ ಕನಕ ಅಂದರೆ ಬೇಳೆದು ಒಬ್ಬಟ್ಟಿನ ಹಿಟ್ಟಿನ ಬ್ಯಾಟ ಮಿಶ್ರಣ ಕಲಸಲಿಕ್ಕೆ ಇದಕ್ಕೆ ಮೈದಾ, ಚಿಟಿಕೆ ಅರಶಿನ, ಚಿಟಿಕೆ ಉಪ್ಪು, ಎಣ್ಣೆ ಹಾಗೂ ನೀರು ಹಾಕಿ ಸ್ವಲ್ಪ ಸಾಫ್ಟಾಗಿ ಬರಬೇಕಿದ್ದು, ಸ್ವಲ್ಪ ಮೃದುವಾಗಿ ಬರೋ ಹಾಗೆ ನಾನು ಕಲಸ್ಕೊಳ್ತಾ ಇದ್ದೀನಿ। ಇದು ಬೇಳೆ ಹಿಟ್ಟಿನ ಕನಕ ಕಲಸ್ಕೊಳ್ಳಿಕ್ಕೆ ನೋಡಿ, ಈ ರೀತಿ ಚೂರ್ಚೂರೇ ನೀರು ಹಾಕಿ ಹಾಕಿ ನೋಡಿ, ಅದು ಕೊನೆಗೆ ಅದು ಸಾಫ್ಟಾಗಿ ಬರಬೇಕು, ಆ ರೀತಿ ಮೆದುವಾಗಿ ಬರೋ ಥರ ನಾವು ಕಲಸಿಟ್ಕೋಬೇಕು, ಆಯಿತಾ। ಈಗ ಕೊನೆಯದಾಗಿ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾನು ಚೆನ್ನಾಗಿ ಮಿದ್ದಿ ಮಿದ್ದಿ ಇಡ್ತಾ ಇದ್ದೀನಿ। ನೀವು ಎಷ್ಟು ಮಿದ್ದುತ್ತೀರಾ, ಆಮೇಲೆ 15-20 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಇದನ್ನು, ಮುಚ್ಚಿಟ್ಬಿಟ್ಟು ನೆನೆಯೋಕೆ ಬಿಟ್ಟರೆ ಎಣ್ಣೆಲ್ಲೇ ಅದು ಸ್ವಲ್ಪ ಮೆತ್ತುವಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ, ಆಯಿತಾ। ಹೋಳಿಗೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗುತ್ತೆ। ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನಾನು ಈ ರೀತಿ ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ, ಆಯಿತಾ। ಆಮೇಲೆ ಆನಂತರ ಏಲಕ್ಕಿ, ಸ್ವಲ್ಪ ಸಕ್ಕರೆ ತಗೊಂಡು ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ। ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ನೋಡಿ। ಬೇಳೆ ಎಷ್ಟು ಬೆಂದಿರಬೇಕು ಅಂದರೆ ಅದು ತಲೆ ಒಡೆದಿರಬೇಕಷ್ಟೇ ಬೇಳೆದು ಸ್ವಲ್ಪ। ಆಮೇಲೆ ಜಾಸ್ತಿ ನುಣ್ಣಗೆ ಬೇಯಿಸ್ಕೊಳ್ಳೋ ಹಾಗಿಲ್ಲ। ಈಗ ಬೇಳೆ ಬೇಯಿಸ್ಕೊಂಡಿರೋ ಮಿಶ್ರಣನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಬೆಲ್ಲನ ಹಾಕಿ ಚೆನ್ನಾಗಿ ನಾನು ಏಲಕ್ಕಿ ಪುಡಿ ಜೊತೆಗೆ ಮೀಡಿಯಮ್ ಫ್ಲೇಮಲ್ಲಿ ಸ್ಟೌವ್ ಮೇಲೆ ಇಟ್ಕೊಂಡು ಹೂರ್ಣನ ತಯಾರು ಮಾಡ್ಕೊಂಡಿದ್ದೀನಿ, ಆಯಿತಾ। ಸ್ವಲ್ಪ ತೆಳುವಾಯ್ತಂದರೆ ಸ್ವಲ್ಪ ನೀವು ಬೇಳೆ ಮಿಶ್ರಣ ಇನ್ನು ಸ್ವಲ್ಪ ಕೂಡಿಸ್ಕೋಬೋದು। ಆನಂತರ ಹೂರ್ಣನ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ಇದಕ್ಕೆ ನನ್ನ ಕೈಗೆ ತುಪ್ಪ ಸವರ್ಕೊಂಡು ಉಂಡೆಗಳನ್ನ ಹೂರ್ಣ ಉಂಡೆ ಮಾಡ್ಕೊಳ್ತಾ ಇದ್ದೀನಿ। ಹೂರ್ಣ ಉಂಡೆ ರೆಡಿಯಾಗಿದೆ, ಈಗ ಇದನ್ನು ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಳ್ಳೋಣ। ಈಗ ನೋಡಿ, 20 ನಿಮಿಷದಿಂದ ನೆನೆಸಿಟ್ಕೊಂಡಿರೋಂಥ ಹಿಟ್ಟು ಈಗ ನೋಡಿ ಎಷ್ಟು ಮೃದುವಾಗಿ ಚೆನ್ನಾಗಿ ಬಂದಿದೆ। ಮೇನು ಹೋಳಿಗೆಯಲ್ಲಿ ಟೆಕ್ನಿಕ್ ಅಂತಂದರೆ, ನಾವು ಇದು ಬೇಳೆದು ಹೂರ್ಣ ಸರಿಯಾಗಿ ಮಾಡ್ಕೋಬೇಕು, ಮಿಶ್ರಣದು ಕನ್ಸಿಸ್ಟೆನ್ಸಿ ಸರಿ ಬರಬೇಕು। ಆನಂತರ ಇದು ಬೇಳೆ ಒಬ್ಬಟ್ಟಿನ ಮೈದಾ ಹಿಟ್ಟು ಪಾರ್ಟ್ ಏನು ಕಳಿಸ್ತೀವಿ ಅದು, ಕೆಲವೊಬ್ಬರು ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ, ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಹಾಗೂ ಕಡಲೆಬೇಳೆ ಬೇಕಾದ್ರೆ ರಿಪ್ಲೇಸ್ ಮಾಡ್ಕೋಬೋದು ತೊಗರಿ ಬೇಳೆ ಬದಲಾಗಿ, ನಮ್ಮಿಷ್ಟ। ಆನಂತರ ನಾನು ಬಟರ್ ಪೇಪರ್ ಮೇಲೆ ಎಣ್ಣೆ ಸವರ್ಕೊಂಡು, ಇಲ್ಲ ತುಪ್ಪ ಬೇಕಾದ್ರೆ ಸವರ್ಕೊಳ್ಳಿ, ಅದರ ಮೇಲೆ ಉಂಡೆ ಎಣ್ಣೆ ಪೇಪರ್ ಮೇಲೆ ಬೇಕಾದ್ರೆ ತಟ್ಕೋಬೋದು, ಇಲ್ಲ ಬಟರ್ ಪೇಪರ್ ಮೇಲೆ ಇದ್ದರೆ ಮಾಡ್ಕೊಳ್ಳಿ। ಈಗ ನೋಡಿ, ಮೈದಾ ಹಿಟ್ಟಿನ ಮಿಶ್ರಣ ಸ್ವಲ್ಪ ಹರಡ್ಕೋಬೇಕು ಈ ರೀತಿ, ಆನಂತರ ಬೇಳೆ ಹೂರ್ಣನ ಉಂಡೆ ಮಾಡಿಟ್ಕೊಂಡ್ರದ್ದು ಮಧ್ಯ ಇಟ್ಟು ಅದರ ಸುತ್ತಲೂ ಇದನ್ನು ಈ ರೀತಿ ಕವರ್ ಮಾಡಬೇಕು। ಆನಂತರ ಸ್ವಲ್ಪ ಫ್ಲ್ಯಾಟ್ ಮಾಡಿ ಈ ರೀತಿ ಬೇಳೆ ಒಬ್ಬಟ್ಟನ್ನ ತಟ್ಕೊಳ್ಳಿ। ಕೈಯಲ್ಲಿ ತಟ್ಟಲಿಕ್ಕೆ ಆಗಲಿಲ್ಲ ಅಂತಂದರೆ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಇಲ್ಲ ಅಂತಂದರೆ ಎಣ್ಣೆ ಕವರ್ ಹಾಕ್ಕೊಂಡು ನಾವು ಬೇಕಾದ್ರೆ ಬೇಳೆ ಒಬ್ಬಟ್ಟನ್ನ ತಟ್ಕೋಬೋದು। ಈ ರೀತಿ ಎರಡೂ ಕಡೆ ಹದವಾಗಿ ಚೆನ್ನಾಗಿ ಒಬ್ಬಟ್ಟನ್ನ ಬೇಯಿಸ್ಕೋಬೇಕು, ತುಪ್ಪ ಅಥವಾ ಎಣ್ಣೆ ಬಳಸಿ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳಿ। ತುಂಬ ಸಾಫ್ಟಾಗಿ ತೆಳ್ಳಗೆ ಚೆನ್ನಾಗಿ ಬಂದಿದೆ, ನಾನು ನಿಮಗೆ ತೋರಿಸ್ತೀನಿ ಕವರ್ನ ಮೇಲೆ ಹಾಕ್ಕೊಂಡು ಯಾವ ರೀತಿ ಒಬ್ಬಟ್ಟು ಮಾಡ್ಕೊಳ್ಳೋದು। ಈಗ ನೋಡಿ, ಮಾಡಿಟ್ಕೊಂಡಿರೋಂಥ ಉಂಡೆ ಮೇಲೆ ಟ್ರಾನ್ಸ್ಪರೆಂಟ್ ಕವರ್ನ ಹಾಕ್ಕೊಂಡು ಈ ರೀತಿ ಹರಡಿಕೊಂಡ್ರೆ ಸಾಕು, ನಿಮಗೆ ಈವನ್ನಾಗಿ ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ ಬೇಳೆ ಒಬ್ಬಟ್ಟು। ಇದನ್ನು ಚೆನ್ನಾಗಿ ಹದವಾಗಿ ಬೇಯಿಸಿ ಮೇಲುಗಡೆ ತುಪ್ಪ ಸವರಿ ಬಿಸಿ ಬಿಸಿ ಇದ್ದಂಗೆ ತುಪ್ಪ ಹಾಗೂ ಹಾಲಿನೊಂದಿಗೆ ಸರ್ವ್ ಮಾಡ್ಬೋದು। ಈ ರೀತಿ ಕೈಗೂ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಹಾಕ್ಬೋದು। ನೋಡಿ, ಬೇಯಿಸಿಟ್ಕೊಂಡಿರೋಂಥ ಬೇಳೆ ಒಬ್ಬಟ್ಟನ್ನ ಒಂದು ಪ್ಲೇಟ್ಗೆ ಹಾಕಿ ಆರಿದ ನಂತರ ಮಡಚಿ ಜೋಡಿಸ್ಕೊಳ್ಳಿ। ಎಲ್ರಿಗೂ ಮತ್ತೊಮ್ಮೆ ಯುಗಾದಿ